ನಮಸ್ಕಾರ ವೀಕ್ಷಕರೇ ಮುಕ್ತ ಸಂವಾದದ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಲ್ ಪ್ರಕಾಶ್ ನಾಗಮಂಗಲ ಇವತ್ತು ನಮ್ಮ ಅತಿಥಿ ರಾಜ್ಯ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಹಿರಿಯ ನಿರ್ಮಾಪಕರು ನಿರ್ದೇಶಕರು ಆದಂತಹ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಬೇಸಿಕಲಿ ನೀವು ಒಬ್ಬರು ಕ್ರಿಯೇಟಿವ್ ವ್ಯಕ್ತಿ ಈ ವ್ಯವಸ್ಥೆ ಜೊತೆ ಕೆಲಸ ಮಾಡ್ತಾಯಿದ್ದೀರಿ ಈಗ ಏನು ಅನ್ನಿಸ್ತಾ ಇದೆ ಸರ್ ಇಲ್ಲ ಏನು ನನಗೆ ತುಂಬ ಸಂತೋಷ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಚಿತ್ರರಂಗಕ್ಕೆ ಸರ್ಕಾರದ ಒಂದು ಮಾನ್ಯತೆ ಕೊಟ್ಟು ಅನುಭವಿ ನಿರ್ದೇಶಕರನ್ನ ನಿರ್ಮಾಪಕರನ್ನ ಅಲ್ಲಿರೋದ್ರಿಂದ ಒಂದು ಚಿತ್ರರಂಗಕ್ಕೂ ಸರ್ಕಾರಕ್ಕೂ ಒಂದು ಸೇತುವೆಯಾಗಿ ಎಷ್ಟೋ ಕೆಲಸಗಳು ಆಗೋದಕ್ಕೆ ಅನುಕೂಲ ಆಗ್ತದೆ ನೀವು ಹಿಂದೆ ಈ ವ್ಯವಸ್ಥೆನ ಎಂಬತ್ತರ ದಶಕದಲ್ಲಿ ವಿರೋಧಿಸೋರು ಹಾಗೆ ಅಂಥ ಚಲನಚಿತ್ರದ ಮೂಲಕ ಭಾಳ ವೈಬ್ರೆಂಟಾಗಿ ನೀವು ಅದನ್ನು ವ್ಯವಸ್ಥೆಯಲ್ಲಿ ಎಂಥ ಲೋಪಗಳಿವೆ ಅಂತ ಹೇಳಿದವರು ಈಗಲೂ ಆ ಥರದ ಪರಿಸ್ಥಿತಿ ಇದು ಇಲ್ಲ ಮಾಯ ಆಗಿದೆಯಾ ಇಲ್ಲ ಸರಿಯಾಗಿದೆಯಾ ಇಲ್ಲ ನಿಮ್ಮ ಕೆಲಸ ಮಾಡೋ ವಾತಾವರಣ ಇದೆಯಾ ಇಲ್ಲ ಕಾ ವಾತಾವರಣ ಇದೆ ಕಾಲ ಕಾಲಕ್ಕೆ ಬದಲಾಗ್ತಾ ಹೋಗ್ತಿದೆ ಸೇ ಆವತ್ತಿನ ವ್ಯವಸ್ಥೆಗೂ ಇವತ್ತಿನ ವ್ಯವಸ್ಥೆಗೂ ಇವತ್ತು ತುಂಬ ಸಿ ಮಾಧ್ಯಮ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಜನದ ಒಂದು ಅಕ್ಯೂ ಲೆವೆಲ್ ಆಗಿರ್ಬೋದು ಇವೆಲ್ಲ ಜಾಸ್ತಿ ಆಗ್ತಾ ಆಗ್ತಾ ಒಂಥರ ಸುಧಾರಣೆಗೆ ಬರ್ತಾಯಿದೆ ಪೂರ್ಣ ಆಗಿದೆ ಅಂತ ಹೇಳೋದಿಲ್ಲ ಒಂದು ಸುಧಾರಣೆಗೆ ಬರ್ತಾಯಿದೆ ಸರ್ ಅಕಾಡೆಮಿಗೆ ನೇತೃತ್ವ ವಹಿಸೋ ಮುಂಚೆ ಎಲ್ಲರೂ ಆ ತುಂಬ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಸರ್ ಈಗ ತಾವು ಆರಂಭದ ಹಂತದಲ್ಲಿದ್ದೀರಿ ನೀವು ಅನ್ಕೊಂಡಿದ್ದು ಇದೆಯಾ ಸರ್ ಖಂಡಿತ ಬೇಕಾದಷ್ಟು ಕೆಲಸ ಈಗ ಆಗಲೇ ಆಗಿಬಿಟ್ಟಿದೆ ಸರಿ ಈಗ ಉದಾಹರಣೆಗೆ ಮೈಸೂರಿನಲ್ಲಿ ಚಲನಚಿತ್ರ ನಗರಿ ಆಗಬೇಕು ಅನ್ನೋದು ನನಗೆ ಭಾಳ ದಿವಸದಿಂದ ಒಂದು ಕನಸಿತ್ತು ಬೆಂಗಳೂರಿಗಿಂತ ಮೈಸೂರು ವಾಸಿ ಅಂತ ನಾನಿಂದು ಬೆಂಗಳೂರು ಅಲ್ಲ ಆದರೆ ಪರಿಸರ ಹಾಗೂ ಒಂದು ಸಾಂಸ್ಕೃತಿಕ ನಗರ ಆಮೇಲೆ ಅಲ್ಲಿ ಒಂದು ಶೂಟಿಂಗ್ ಮಾಡೋಕ್ಕಿರೋ ಪೀಸ್ ಆಫ್ ಮೈಂಡು ಈ ಟ್ರಾಫಿಕ್ ಇಲ್ಲ ಲೊಕೇಶನ್ಸ್ಗಳು ಒಂದು ಮುನ್ನೂರು ಲೊಕೇಶನ್ನು ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಆಮೇಲೆ ಅದಕ್ಕೊಂದು ಚರಿತ್ರೆ ಇದೆ ನಲವತ್ತನೇ ಸ್ವೀಂದೇ ಬ್ರಿಟಿಷ್ ಫಿಲ್ಮ್ಸ್ ಎಲ್ಲ ಬಂದು ಅಲ್ಲಿ ಮಾಡಿದ್ದಾರೆ ನವಜ್ಯೋತಿ ಸ್ಟುಡಿಯೋ ಇದೆ ಪ್ರೀಮಿಯರ್ ಸ್ಟುಡಿಯೋ ಇತ್ತು ಮಣಿರತ್ನಮು ರಜನಿಕಾಂತು ನಾಗಾರ್ಜುನು ಶಾಂತಾರಾಮು ರಾಜ್ ಕಪೂರ್ ಇವರೆಲ್ಲ ಮೈಸೂರಿಗೆ ಬರ್ತಿದ್ರು ಅಂದರೆ ಮೈಸೂರಿಗೆ ಆ ಒಂದು ಮೆರ್ಗಿದೆ ಸೊ ಅದರಿಂದ ಅಲ್ಲಿ ಫಿಲ್ಮ್ ಸಿಟಿ ಆಗಬೇಕು ಅಂತಿತ್ತು ನಾನು ಮುಖ್ಯಮಂತ್ರಿಗಳತ್ರ ಮಾತಾಡಿದ್ಮೇಲೆ ಅವರು ತುಂಬ ಇಷ್ಟಪಟ್ಟು ಈಗ ಇನ್ನೇನು ಏಳನೇ ತಾರೀಕು ಕ್ಯಾಬಿನೆಟ್ಟಲ್ಲಿ ಬಂದು ಅದ್ರ ಕೆಲಸ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಮ್ಯಾಕ್ಸಿಮಮ್ ನಾನು ಬಂದ ಇವತ್ತಿಗೆ ಎಂಟು ಒಂಬತ್ತು ತಿಂಗಳಾಯಿತು ಸೊ ಮೊದಲನೇ ಕೆಲಸ ಅದು ಮುಗಿಸ್ತಾಯಿತ್ತು ಸರ್ ಹಿಂದೇನು ತುಂಬ ಜನ ಈ ಚಿತ್ರನಗರಿ ಬಗ್ಗೆ ಮಾತಾಡಿದ್ದಾರೆ ಸರ್ ಹಾಂ ಹೆಸರುಘಟ್ಟದಿರ್ಬೋದು ಅಥವಾ ಮೈಸೂರಲ್ಲೇ ಆಗಬೇಕು ಆಗಬೇಕಂತ ಎರಡೂವರೆ ದಶಕಗಳ ಕಾಲದಿಂದ ಆ ಮಾತಿತ್ತು ನಿಮ್ಮ ಹಿಂದೆ ಇದ್ದವರು ಕೂಡ ಮಾತುಗಳನ್ನ ಆಡ್ತಾಯಿದ್ರು ಇದ್ರು ಈಗ ಅದಕ್ಕೇನಾರು ನೀವು ಮೈಸೂರವರು ಮುಖ್ಯಮಂತ್ರಿಗಳು ಮೈಸೂರವರು ಕಾಂಕ್ರೀಟಾಗಿ ಆಗ್ತಾ ಇದೆಯೋ ಅಥವಾ ಇಲ್ಲ ಬರೀ ಚರ್ಚೆ ಎಂಥದಲ್ಲೇ ಇಲ್ಲ ಆಗೋಯ್ತು ನಾನು ಮುಖ್ಯಮಂತ್ರಿಗಳು ಮೊನ್ನೆ ಹೋಗಿ ಜಾಗ ನೋಡಿ ಅವರು ಇಲ್ಲೇ ಜಾಗ ಮಾಡೋದು ಅಂಥೇಳಿ ಅದಕ್ಕೆ ಆರ್ಡ್ರು ಮಾಡಿ ಫೈನಲ್ ಫೈಲು ಏಳನೇ ತಾರೀಕು ಬೆಳಿಗ್ಗೆ ಕ್ಯಾಬಿನೆಟಿಗೆ ಬರುತ್ತೆ ಮೈಸೂರಿನ ಯಾವ ಪ್ರದೇಶದಲ್ಲಿ ಆಯ್ಕೆ ಮಾಡಿದ್ದೆ ನಾನು ಆಯ್ಕೆ ಅಲ್ಲ ಸರ್ಕಾರ ನನ್ನ ನನಗೆ ತೋರಿಸಿದ್ರು ಈ ಕನ್ಸಲ್ಟ್ ಇತ್ತು ಕನ್ಸಲ್ಟ್ ಇತ್ತು ಅಂತ ಸೊ ನಾನು ಎಲೆಕ್ಟ್ರಿಸಿಟಿ ರೋಡು ಪರಿಸರ ಎಲ್ಲ ಚೆನ್ನಾಗಿರಬೇಕು ಅಂದಾಗ ಆ ಥರದ್ದೇ ಸೂಟಬಲ್ ಆಗಿರೋ ಪ್ಲೇಸು ಸಿಕ್ತು ನೂರ ನಲವತ್ತು ಎಕರೆ ಅದರಲ್ಲಿ ಏರ್ಪೋರ್ಟ್ ಇದೆಯಲ್ಲ ಹಾಂ ಅಲ್ಲಿಂದ ಒಂದು ಆರು ಕಿಲೋಮೀಟ್ರ್ ದೂರದಲ್ಲಿ ಇದೆ ಒಳಗಡೆ ಓಕೆ ಎಲ್ಲ ಸಂಪೂರ್ಣವಾಗಿ ಸರ್ಕಾರಿ ಪೂರ್ಣ ಸರ್ಕಾರಿ ಜಾಗ ಅದು ಯಾರ್ದು ಒತ್ತುವರಿ ಜಾಗ ಆಗಲಿ ಅದಕ್ಕೆ ಯಾವ್ದಾದ್ರು ಒಂದು ಹಿಂದಿನ ಏನು ಅಡೆತಡೆಗಳಿಂದ ಸುಸಜ್ಜಿತವಾಗಿ ಕೆಲಸ ಆರಂಭ ಆಗುತ್ತೆ ಆಲ್ರೆಡಿ ನಾಲ್ಕು ಡಿಪಾರ್ಟ್ಮೆಂಟ್ ಪಾಸಾಗೋಯ್ತು ಮೈಸೂರಿಂದ ಡೆಪ್ಟಿ ಕಮಿಷನರ್ ರೆಕಮೆಂಡ್ ಮಾಡಿ ಅಲ್ಲಿಂದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇದಕ್ಕೆ ಬಂದು ಅಲ್ಲಿಂದ ಈಗ ಕಂದಾಯ ಇಲಾಖೆಗೆ ಬಂದು ಕಂದಾಯ ಇಲಾಖೆಯವರು ನಾಳೆ ಏಳನೇ ತಾರೀಕು ಅಥವಾ ಎಂಟನೇ ತಾರೀಕು ಇದರಲ್ಲಿ ಈಗಾಗಲೇ ಅದ್ರ ಬಗ್ಗೆ ಒಂದು ಸಭೆನೂ ನಡೆದೋಯಿತು ಮುಖ್ಯಮಂತ್ರಿಗಳು ಎಲ್ಲ ಕಾರ್ಯದರ್ಶಿನೂ ಕರೆಸಿ ಆಲ್ರೆಡಿ ಒಂದು ಆರ್ಡರ್ ಮಾಡಿದ್ದಾರೆ ಚಿತ್ರನಗರಿಯ ಚಟುವಟಿಕೆಗಳು ಮೈಸೂರಲ್ಲಿ ಯಾವಾಗ ಶುರು ಆಗುತ್ತೆ ಸರ್ ಇದು ಆಗಬೇಕು ಯಾವುದು ಇದು ಒಂದು ಗೌರ್ಮೆಂಟ್ ಅಂದಾಜು ಈ ಎಲ್ಲ ಮೂಲ ಸೌಲಭ್ಯ ಇನ್ನೊಂದು ಎಲ್ಲ ಆಗಿಬಿಟ್ರೆ ಇನ್ನೊಂದು ಒಂದೂವರೆ ವರ್ಷದಲ್ಲಿ ಒನ್ ಪಾರ್ಟ್ ಆಫ್ ಕೆಲಸ ಸ್ಟಾರ್ಟ್ ಆಗ್ಬಿಡ್ಬೋದು ಯಾಕೆಂದರೆ ಅಕ್ವೈರ್ ಆಗಿ ಆದಮೇಲೆ ಅದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು ಅಂತ ಇರೋದು ಸೊ ಅದಕ್ಕೆ ಯಾರನ್ನು ನಾವು ಹುಡುಕಬೇಕು ಇನ್ವೆಸ್ಟರ್ಸ್ನ ತಂದು ಅದಕ್ಕೆ ಏನೇನು ಬೇಕು ಡಿಜಿಟಲಲ್ಲಿ ಏನು ಬೇಕು ಶೂಟಿಂಗಲ್ಲಿ ಏನು ಬೇಕು ಔಟ್ಡೋರ್ ಸೆಟ್ಸ್ ಏನು ಬೇಕು ಅದು ಆಮೇಲೆ ಅಲ್ಲೇ ಒಂಥರ ಹೊಸ ಲೊಕೇಶನ್ಸ್ ಮಾಡಬೇಕು ಎಂಟ್ರಿ ಆದರೆ ಆಚೆ ಬರುವಾಗ ಪೂರ್ತಿ ಇದನ್ನು ಪೇಪರಲ್ಲಿ ಹೋದರೆ ಡಿಜಿಟಲ್ ಬರಬೇಕು ಬರಬೇಕು ಅದೇ ಅದೇ ನೋದಾಗುತ್ತೆ ಖಂಡಿತ ಆಗುತ್ತೆ ಸರ್ ಇನ್ನೊಂದು ಮಾತಿದೆ ಚಿತ್ರರಂಗದಲ್ಲಿ ಚಿತ್ರರಂಗದ ವಲಯದಲ್ಲಿ ಸರ್ ಬೇರೆಯವರು ಅವಕಾಶವನ್ನ ರಾಜೇಂದ್ರ ಸಿಂಗ್ ಬಾಬು ಅವರು ಕಸಿದ್ಕೊಂಡ್ಬಿಟ್ರು ಮನೆಯ ಹಂತದಲ್ಲಿ ಈ ಇದರಿಂದ ಒಂದು ಶಕ್ತಿ ಕೆಲಸ ಮಾಡ್ತು ಅಕಾಡೆಮಿ ಅಧ್ಯಕ್ಷ ಸ್ಥಾನಕ್ಕೆ ಆಲ್ಮೋಸ್ಟ್ ಆಗೋಗಿತ್ತು ಬೇರೆಯವರ ಹೆಸರು ಅಂತ ಚಿಚ್ಚಿ ಚಿಚ್ಚಿ ನಾನು ಯಾವತ್ತೂ ಯಾವುದಕ್ಕೂ ಆಸೆ ಪಟ್ಟವನಲ್ಲ ನಾನು ಆಮೇಲೆ ಯಾವ ಪದವಿಗೂ ಹಿಂದೆ ಹೋಗೋದಿಲ್ಲ ಅಲ್ಲಿಗೆ ಅಲ್ಲಿಗೆ ನನಗೆ ಯೋಗ್ಯತೆ ಇಲ್ವಾ ಎಂಬತ್ತು ವರ್ಷ ನಾವು ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಮ್ಮ ಫ್ಯಾಮಿಲಿ ಮಾಡಿದೆ ನೂರು ಪಿಚ್ಚರ್ ಮಾಡಿದೆ ಇನ್ನು ಯಾವನ್ನು ಮಾಡಿದಾನೆ ನೂರು ಪಿಚ್ಚರು ಯಾವನ್ಗಾದ್ರೂ ಇದೆಯಾ ನೂರು ಪಿಚ್ಚರ್ ತಾಕತ್ತು ಮಾಡೋಕ್ಕೆ ಮೂರು ಜನ್ರೇಷನ್ ಮಾಡಿದ್ದಾರೆ ಯಾರಾದರೂ ಆ ಸ್ಯಾಕ್ರಿಫೈಸ್ ಇಲ್ವಾ ನಮ್ಮ ಫ್ಯಾಮಿಲಿಗೆ ನಮ್ಮ ಫ್ಯಾಮಿಲಿ ಕೇಳಬಾರ್ದಾ ನೀವು ಕೇಳಿದ ತಪ್ಪಲ್ಲ ಸರ್ ಮತ್ತೆ ಆದರೆ ಬೇರೆಯವ್ರದನ್ನ ಅಂತ ಹೆಂಗ್ ಕಸಿಕೋತಾರೆ ಅದನ್ನು ಅದು ಸರ್ಕಾರಕ್ಕೆ ಬಿಟ್ಟಿದ್ದು ವಿವೇಚನೆ ಅವರು ಸರ್ಕಾರ ತೂಕ ಮಾಡಿ ನೋಡಿದ್ರು ಯಾರಿಗೆ ಕೊಡ್ಬೋದು ಅಂತ ಸೊ ಅದರಲ್ಲಿ ನನ್ನ ಒಂದು ಇದು ಆರ್ ನ್ಯಾಷನಲ್ ಅವಾರ್ಡ್ ಬಂದಿದೆ ನಲವತ್ತೇಳು ಪಿಚ್ಚರ್ ಮಾಡಿದ್ದೀನಿ ನಾಲ್ಕು ಭಾಷೆನಲ್ಲಿ ಮಾಡಿದ್ದೀನಿ ತಮಿಳಲ್ಲಿ ಮಾಡಿದ್ದೀನಿ ತೆಲುಗುಲ್ಲಿ ಮಾಡಿದ್ದೀನಿ ಹಿಂದೀಲಿ ಮಾಡಿದ್ದೀನಿ ಕನ್ನಡದಲ್ಲಿ ಮಾಡಿದ್ದೀನಿ ಕನ್ನಡದಲ್ಲಿ ಕ್ಲಾಸಿಕ್ಸ್ ಕೊಟ್ಟಿದ್ದೀನಿ ಹಾಗೆ ಅದನ್ನು ಸರ್ಕಾರ ನೋಡಿ ಅದನ್ನು ಗುರುತಿಸ್ಕೊಟ್ರು ಹಾಗೆ ಇನ್ನೊಂದು ಮಾತಿದೆ ಸರ್ ಪ್ರೆಸ್ ಮೀಟ್ ಮಾಡೋದು ಸಚಿವರ ಜೊತೆ ಪ್ರವಾಸ ಮಾಡೋದು ಈ ಥರದ ಚಟುವಟಿಕೆಗಳಲ್ಲೇ ಜಾಸ್ತಿ ಕಾಲಹರಣ ಆಗ್ತಾ ಇದೆ ಅಕಾಡೆಮಿಯಲ್ಲಿ ಸಿನಿಮಾ ಸಂಬಂಧಿ ಕಾರ್ಯಚಟುವಟಿಕೆಗಳು ಭಾಳ ಕಡಿಮೆ ವಿರಳ ಅನ್ನೋ ಆರೋಪಗಳು ತಮ್ಮೇಲಿದೆ ಸರ್ ಖಂಡಿತ ಏನಿದೆ ಹೇಳಿ ಆರೋಪ ಯಾವುದಾರು ಒಂದು ಆರೋಪ ಹೇಳಿ ಅಂದರೆ ಈಗ ಫಿಲಮ್ ಸಿಟಿ ಮಾಡೋದೇ ಒಂದು ದೊಡ್ಡ ಸಾಹಸ ನಿಮಗೆ ಗೊತ್ತಾ ಮುನ್ನೂರು ತೇಟ್ರಿಗೆ ಈಗ ಸರ್ಕಾರದಿಂದ ಮೂವತ್ತು ತೇಟ್ರಿಗೆ ಡಿಸ್ಟ್ರಿಕ್ಟ್ನಲ್ಲಿ ಒಂದು ಥೇಟ್ರ್ ಆಗಬೇಕು ಅಂತ ಆರ್ಡ್ರ್ ಮಾಡಿಸಿದ್ದೀವಿ ಯಾರು ಮಾಡಿಸಿದ್ರು ಯಾರಾದರೂ ಬಂದಿದ್ರೇನು ಬೇರೆಯವರು ಅದು ನಾನೇ ಮಾಡಿಸಿದ್ದು ಆಮೇಲಿಂದ ಈಗ ನೆನ್ನೆ ಮೈಸೂರಿನಲ್ಲಿ ಪೂನಾ ಫಿಲಮ್ ಇನ್ಸ್ಟಿಟ್ಯೂಟಿಂದ ಅಕಾಡೆಮಿಕ್ಕಾಗಿ ಎಂಬತ್ತೈದು ಜನ ಸ್ಟೂಡೆಂಟ್ಸ್ಗೆ ಒಂಬತ್ತು ದಿನದ ಕೋರ್ಸ್ ಮಾಡಿಸಿ ಏನು ಸಿನಿಮಾ ಹೇಗೆ ಕಲಿಬೇಕು ಮುಂದಕ್ಕೆ ಏನಾಗಬೇಕು ಅನ್ನೋದಕ್ಕೆ ಅದು ಓದೋದಕ್ಕೆ ಒಂದು ಕೋರ್ಸ್ ಮಾಡಿದ್ದೀವಿ ಈಗಾಗಲೇ ಅದು ಭಾಳ ಸಕ್ಸಸ್ಫುಲ್ ಆಗಿರೋದ್ರಿಂದ ಈಗ ಧಾರವಾಡ ಶಿವಮೊಗ್ಗ ಮಂಗಳೂರು ಗುಲ್ಬರ್ಗ ಹುಬ್ಳಿ ಈಗ ಐದು ಕಡೆ ಮಾಡಬೇಕು ಅಂತ ಇದ್ದೀವಿ ಆಮೇಲಿಂದ ಒಂದು ಪುಸ್ತಕ ತಂದಿದ್ದೀವಿ ನಾಲ್ಕೈದು ಪುಸ್ತಕ ತಂದಿದ್ದೀವಿ ಗಿರೀಶ್ ಕಾಸರವಳ್ಳಿ ಡೈರೆಕ್ಷನ್ ಮೇಲೆ ಬರೀತಾ ಇದ್ದಾರೆ ಶೇಷಾದ್ರಿ ಸ್ಕ್ರೀನ್ ಪ್ಲೇ ಮೇಲೆ ಬರೀತಿದ್ದಾರೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಬರಿತಾ ಇದ್ದಾರೆ ಹೀಗೆ ಬೇಕಾದಷ್ಟು ಕೆಲಸ ಮಾಡ್ತಾಯಿದ್ದೀವಿ ನಾವು ಇಷ್ಟೊಂದೆಲ್ಲ ಹೇಳ್ತಾ ಇದೀವಿ ಆದರೆ ತಮ್ಮ ವಿರುದ್ಧ ಈ ಕೆಲಸಗಳು ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಲಿಲ್ಲ ಅಥವಾ ಬೇರೆ ಟೀಕೆಗಳು ಬರೋದಕ್ಕೆ ಕಾರಣ ಏನು ಸರ್ ಅಲ್ಲ ಎಲ್ಲಿ ಮಾಡಲಿಲ್ಲ ಅನ್ನೋದಕ್ಕೆ ಈಗ ಫಿಲ್ಮ್ ಸಿಟಿ ಬಂದ ತಕ್ಷಣ ಗೊತ್ತಾಗುತ್ತಲ್ಲ ಈಗ ಫಿಲಮ್ ಸಿಟಿ ಬಂದ ತಕ್ಷಣ ಗೊತ್ತಾಗುತ್ತೆ ಪುಸ್ತಕ ಏನು ಮ್ಯಾಜಿಕ್ ಮಾಡಿ ಅಂದ ತಕ್ಷಣ ಬರೆಯೋಕ್ಕಾಗಲ್ಲ ಈಗ ಗಿರೀಶ್ ಕಾಸರಹಳ್ಳಿ ಅವರಂತರು ಅವರೆಲ್ಲ ಬರಬೇಕಾದ್ರೆ ಅವರು ಮಧ್ಯೆ ಕೆಲಸ ಮಾಡಬೇಕು ರಿಸರ್ಚ್ ಮಾಡಬೇಕು ಅವರು ಬಿಡುವುಕ್ ಬಿಡುವು ಸಿಕ್ಕಬೇಕು ಅವ್ರಿಗೆ ಆಮೇಲೆ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ಈಗ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ಮೊದಲು ಬರೀ ಒಂದು ಬಾದಾಮಿ ಹೌಸ್ನಲ್ಲಿ ಇರ್ತಿತ್ತು ಅದನ್ನು ನಾಗಾಭರಣದಂದು ಮೈಸೂರಲ್ಲಿ ಮಾಡಿದ್ವಿ ಈಗ ಇನ್ನೂ ಎಂಟತ್ತು ಜನದು ಬೇರೆ ಬೇರೆ ಊರುಗಳಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ ಸೊ ಮಾಡ್ತಾ ಇದ್ದೀವಿ ಅದನ್ನು ಬಾಬು ಅವರು ನಿಮ್ಮ ಜೊತೆ ಮತ್ತೆ ಚರ್ಚೆ ಮುಂದುವರಿಸ್ತೀನಿ ಈಗ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ ಈಗ ಒಂದು ಬ್ರೇಕ್